ಇಡ ಮತ್ತು ಪಿಂಗಳಾಗಳ ನಡುವೆ ಸಮತೋಲನ ತರೋದು ಸಂತುಲಿತ ಬದುಕಿನ ತುಂಬ ಮುಖ್ಯವಾದ ವಿಚಾರ ನಲವತ್ತು ನಿಮಿಷಕ್ಕೊಂದು ಸಾರಿ ದಿನದಲ್ಲಿ ನಾಲ್ಕು ಸಲ ಒಂದು ಬಗೆಯ ಪರಿವರ್ತನೆ ಆಗ್ತಾ ಇರುತ್ತೆ ಇವುಗಳನ್ನು ಸಂಧ್ಯಾ ಸಮಯ ಅಂತ ಕರೀತಾರೆ ಯಾಕಂದರೆ ಈ ಸಮಯದಲ್ಲಿ ಇಡ ಮತ್ತು ಪಿಂಗಳಾಗಳ ನಡುವಿನ ಸಮತೋಲನ ವೇಗವಾಗಿ ಬದಲಾಗುತ್ತೆ ಯೋಗ ಪದ್ಧತಿಲಿ ದೇಹ ಮತ್ತು ಮನಸ್ಸು ಅಂತ ಬೇರೆ ಬೇರೆ ಅನ್ನೋ ವಿಷಯನೇ ಇಲ್ಲ ಭೌತಿಕ ದೇಹ ಇದೆ ಮಾನಸಿಕ ದೇಹ ಇದೆ ಪ್ರಾಣಶಕ್ತಿಯ ದೇಹ ಇದೆ ಪ್ರಾಣಶಕ್ತಿ ದೇಹ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಹೊಂದಿರುತ್ತೆ ನಾವು ನಾಡಿ ಅಂತ ಹೇಳಿದಾಗ ಅದರರ್ಥ ಕಾಲುವೆ ಅಥವಾ ಮಾರ್ಗ ನಾಡಿ ಅಂದರೆ ನರ ಅಲ್ಲ ನೀವು ಈ ದೇಹನ ಕತ್ತರಿಸಿ ತೆಗೆದ್ರೆ ನಿಮಗೆ ನಾಡಿಗಳು ಕಣ್ಣಿಗೆ ಕಾಣೋಲ್ಲ ಭೌತಿಕವಾಗಿ ನಾಡಿ ಅನ್ನೋ ಅಂಥದ್ದು ಇಲ್ಲ ಆದರೆ ನಿಮ್ಮ ಅನುಭವದಲ್ಲಿ ಗಮನಿಸಿದರೆ ಪ್ರಾಣದ ಚಲನೆ ಯಾವಾಗಲೂ ನಿರ್ದಿಷ್ಟ ಮಾರ್ಗಗಳಲ್ಲಿ ಆಗುತ್ತೆ ಯದ್ವಾ ತದ್ವಾ ಅಲ್ಲ ಅದು ಎಪ್ಪತ್ತೆರಡು ಸಾವಿರ ತರದಲ್ಲಿ ಚಲಿಸುತ್ತೆ ಮೂವತ್ತಾರು ಸಾವಿರ ಬಲಗಡೇಲಿ ಮೂವತ್ತಾರು ಸಾವಿರ ಎಡಗಡೇಲಿ ಎರಡೂ ಬದಿಲಿ ಸಮ ಸಮ ಬಲಭಾಗಕ್ಕೆ ಪಿಂಗಳ ಅಂತ ಹೇಳ್ತಾರೆ ಎಡಭಾಗದ್ದಕ್ಕೆ ಇಡ ಅಂತ ಇವುಗಳನ್ನು ಸೂರ್ಯ ಮತ್ತು ಚಂದ್ರ ಅಂತ ಕೂಡ ಕರೀತಾರೆ ಎಡ ಮತ್ತು ಪಿಂಗಳ ಅಥವಾ ಚಂದ್ರ ಸೂರ್ಯ ಎಡ ಮತ್ತು ಬಲಭಾಗ ಇವು ಮನಸ್ಸಿನ ಮಟ್ಟದಲ್ಲಿ ತಾರ್ಕಿಕ ಮತ್ತು ಅಂತರದೃಷ್ಟಿ ಅಥವಾ ಇಂಟ್ಯೂಷನ್ನ ಸೂಚಿಸ್ತವೆ ನಾನು ಅಂತರದೃಷ್ಟಿ ಅಂದಾಗ ಅದು ಗ್ರಹಿಕೆಯ ಮತ್ತೊಂದು ಆಯಾಮ ಅಲ್ಲ ಅದು ಅರ್ಥ ಮಾಡಿಕೊಳ್ಳುವ ಮತ್ತೊಂದು ಆಯಾಮ ನಿಮ್ಮ ಹತ್ರ ಒಂದೇ ಪ್ರಮಾಣದ ಮಾಹಿತಿ ಇದ್ದಾಗ ನೀವು ತಾರ್ಕಿಕವಾಗಿ ಹೋದರೆ ಒಂದು ಘಟ್ಟ ಮುಟ್ಟಲಿಕ್ಕೆ ಹತ್ತು ಮೆಟ್ಟಲು ಇರಬಹುದು ಅಂತರದೃಷ್ಟಿ ಅಂದರೆ ನೀವು ಹತ್ತು ಮೆಟ್ಟಿಲು ಹತ್ತಲ್ಲ ಸೀದಾ ಹತ್ತನೇ ಮೆಟ್ಟಿಲಿಗೆ ಜಿಗಿತೀರಿ ಆದರೆ ಇಂದಿನ ಆಧುನಿಕ ಶಿಕ್ಷಣ ಪದ್ಧತಿ ನೂರು ಪ್ರತಿಶತ ಈ ಅಂತರದೃಷ್ಟಿಯ ಆಯಾಮನ ಕಡೆಗಣಿಸ್ತಾ ಇದೆ ಬರೀ ತಾರ್ಕಿಕತೆಯನ್ನು ಬೆಳೆಸ್ತಾ ಇದೆ ಅಂತರದೃಷ್ಟಿಯ ವಿಷಯ ಏನೇ ಇದ್ದರೂ ಅದನ್ನು ಅರ್ಥಹೀನ ಅಂತ ನಿರ್ಲಕ್ಷಿಸಲಾಗುತ್ತೆ ಪ್ರತಿಯೊಂದನ್ನು ನೀವು ಯೋಚನೆ ಮಾಡಿನೇ ತಿಳ್ಕೋಬೇಕು ನಿಮ್ಮ ಅಜ್ಜಿಗೆ ಯಾವುದು ಸ್ವಾಭಾವಿಕವಾಗಿ ಗೊತ್ತಿತ್ತು ಅದೇ ವಿಷಯನ ತಿಳಿಯಲಿಕ್ಕೆ ನೀವು ಇವತ್ತು ಬಿಲಿಯನ್ ಗಟ್ಟಲೆ ಡಾಲರ್ ಸಂಶೋಧನೆ ಮಾಡಬೇಕು ನೀವು ಪ್ರತಿಯೊಂದನ್ನು ಯೋಚನೆಯಿಂದಲೇ ತಿಳಿಬೇಕು ಅಂದರೆ ಪ್ರತಿಯೊಂದಕ್ಕೂ ಹಲವಾರು ಮೆಟ್ಟಿಲುಗಳನ್ನು ಹತ್ತಬೇಕು ಅಂದರೆ ಇದರಿಂದ ಜೀವನದಲ್ಲಿ ಒತ್ತಡ ಹೆಚ್ಚಾಗುತ್ತೆ ನೀವು ಯಶಸ್ವಿಯಾಗಬೇಕು ಅಂದರೆ ನೀವು ಹಲವು ಮೆಟ್ಟಿಲುಗಳನ್ನು ಹಾರಿ ಅಲ್ಲಿ ತಲುಪಬೇಕಾಗುತ್ತೆ ಈಗಲೂ ಅದೇ ಮಾಹಿತಿ ಅದೇ ವಿಷಯ ವಿಷಯ ಏನಂದರೆ ನೀವು ಅದೇ ದಾರಿ ಮತ್ತೆ ನಡೆಯಬೇಕಾಗಿಲ್ಲ ಮತ್ತು ಅಷ್ಟೆಲ್ಲ ಹೆಜ್ಜೆ ಹಾಕಬೇಕಾಗಿಲ್ಲ ಇದು ಬದುಕಿನಲ್ಲಿ ಒತ್ತಡ ಕಡಿಮೆ ಮಾಡುತ್ತೆ ಅದು ಹೇಗಂದರೆ ನೀವು ಕಾರನ್ನು ಎರಡೇ ಚಕ್ರಗಳ ಮೇಲೆ ಓಡಿಸ್ತಿದ್ದೀರಿ ಉಳಿದೆರಡು ಗಾಲಿಗಳನ್ನು ಉಪಯೋಗ ಮಾಡಿದೆ ಅದನ್ನು ಯಾವಾಗ ಉಪಯೋಗಿಸಬೇಕು ಅಂತ ಇಟ್ಟಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ನೀವು ಉಪಯೋಗಿಸ್ತಿರೋ ಎರಡು ಚಕ್ರಗಳ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ ಹಾಗಾಗಿ ಯೋಗದಲ್ಲಿ ಅಂತರ್ದೃಷ್ಟಿಗೆ ತಾರ್ಕಿಕತೆಗೆ ಇದ್ದಷ್ಟೇ ಮಹತ್ವ ಇದೆ ಇಡ ಮತ್ತು ಪಿಂಗಳಗಳ ನಡುವೆ ಸಮತೋಲನ ತರೋದು ಸಂತುಲಿತ ಬದುಕಿನ ಒಂದು ಮುಖ್ಯ ವಿಚಾರ ಆಗುತ್ತೆ ಸಂಕೀರ್ಣ ಪರಿಸ್ಥಿತಿಗಳನ್ನು ಸಲೀಸಾಗಿ ನಿಭಾಯಿಸುವ ಶಕ್ತಿ ಬರೋದು ನಿಮ್ಮ ಅಂತರ್ದೃಷ್ಟಿಯ ಆಯಾಮ ಸಾಕಷ್ಟು ವಿಕಸಿತವಾದಾಗ ಮತ್ತು ಅಭಿವೃದ್ಧಿ ಹೊಂದಿದಾಗ ಮಾತ್ರ ಇಲ್ಲಾಂದರೆ ಸಣ್ಣ ಸಣ್ಣ ವಿಷಯಗಳು ನಿಮ್ಮನ್ನು ಮುರಿಬಹುದು ಯಾಕಂದರೆ ಪ್ರತಿಯೊಂದಕ್ಕೂ ಅನೇಕ ಅನೇಕ ಮೆಟ್ಟಿಲುಗಳು ಇಲ್ಲಿ ನಾವು ಇಡ ಮತ್ತು ಪಿಂಗಳಗಳ ನಡುವೆ ಸಮತೋಲನ ತರಕ್ಕೆ ಕೆಲವು ವಿಷಯಗಳನ್ನು ಮಾಡಲಿದ್ದೇವೆ ಇದರ ಅರ್ಥ ಅನುಭವದಿಂದ ಗೊತ್ತಾಗಬೇಕು ಅಂದರೆ ನಿಮ್ಮ ತೋರು ಬೆರಳನ್ನು ನಿಮ್ಮ ಮೂಗಿನ ಹೊಳ್ಳೆಯ ಕೆಳಗೆ ಇಡಿ ಮತ್ತು ನಿಧಾನವಾಗಿ ಉಸಿರು ಬಿಡಿ ಯಾವ ಹೊಳ್ಳೆಯಿಂದ ಉಸಿರು ಪ್ರಧಾನವಾಗಿ ಹೊರಕ್ಕೆ ಬರ್ತಾ ಇದೆ ಅನ್ನೋದನ್ನು ಗಮನಿಸಿ ಎಷ್ಟು ಜನ ಬಲಭಾಗ ಅಂತೀರಾ ಎಷ್ಟು ಜನ ಎಡ ಓಕೆ ಬಲ ಅಥವಾ ಎಡ ಎರಡರಲ್ಲಿ ಒಂದು ಇರಬೇಕು ಇರೋದು ಎರಡೇ ಹೊಳ್ಳೆಗಳಲ್ವಾ ಇಪ್ಪತ್ತೈದು ಇದ್ದಿದ್ರೆ ಎಷ್ಟು ಜಟಿಲವಾಗಿರುತ್ತಿತ್ತು ಅಲ್ವಾ ನಿಮ್ಮನ್ನು ನೀವು ದಿನವಿಡೀ ಲಕ್ಷ್ಯ ಕೊಟ್ಟು ನೋಡಿದರೆ ನಿಮ್ಮ ಗಮನಕ್ಕೆ ಬರುತ್ತೆ ಸುಮಾರಾಗಿ ಪ್ರತಿ ನಲವತ್ತರಿಂದ ನಲವತ್ತೆಂಟು ನಿಮಿಷಕ್ಕೊಮ್ಮೆ ಉಸಿರಿನ ಪ್ರಾಧಾನ್ಯ ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ಬದಲಾಗುತ್ತೆ ನೀವು ಯಾವಾಗಲಾದರೂ ಇದನ್ನು ಗಮನಿಸಿದ್ದೀರಾ ಅಯ್ಯೋ ಈ ಪ್ರಕ್ರಿಯೆ ಯಾಕೆ ಆಗುತ್ತಿದೆ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ಪ್ರಾಣಶಕ್ತಿಯ ಪ್ರಾಧಾನ್ಯ ಪಿಂಗಳದಿಂದ ಇಡಕ್ಕೆ ಮತ್ತು ಇಡಾದಿಂದ ಪಿಂಗಳಕ್ಕೆ ಪ್ರತಿ ನಲವತ್ತು ನಿಮಿಷಕ್ಕೊಮ್ಮೆ ಬದಲಾಗುತ್ತೆ ಪ್ರತಿ ನಲವತ್ತು ನಿಮಿಷಕ್ಕೊಮ್ಮೆ ಪ್ರಾಣಶಕ್ತಿ ಬದಲಾದ ನಂತರದ ಎಂಟು ನಿಮಿಷಗಳಲ್ಲಿ ಉಸಿರು ಕೂಡ ಅದೇ ರೀತಿ ತನ್ನ ಸ್ಥಾನ ಬದಲಾಯಿಸುತ್ತೆ ನಿಮ್ಮ ಆರೋಗ್ಯ ಅತ್ಯುತ್ತಮ ಸ್ಥಿತಿಯಲ್ಲಿದ್ದರೆ ಈ ಬದಲಾವಣೆ ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ ಅಥವಾ ತಕ್ಷಣವೇ ಅಂತ ಹೇಳಬಹುದು ಈ ಸ್ಥಾನಾಂತರ ಪ್ರತಿ ನಲವತ್ತು ನಿಮಿಷಕ್ಕೊಮ್ಮೆ ಆಗುತ್ತಾ ಇದೆ ಆದರೆ ದಿನದ ನಿರ್ದಿಷ್ಟ ಸಮಯದಲ್ಲಿ ಯಾವುದಕ್ಕೆ ನಾವು ಸಂಧ್ಯಾಕಾಲ ಅಂತ ಹೇಳ್ತೇವಿಯೋ ವಿಚ್ ಮೀನ್ಸ್ ದ ಟ್ವೆಲ್ ಆ ಜೋನ್ಸ್ ಸೂರ್ಯೋದಯಕ್ಕಿಂತ ಇಪ್ಪತ್ತು ನಿಮಿಷ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಇಪ್ಪತ್ತು ನಿಮಿಷ ಓ ಅದೆಲ್ಲ ಸರಿ ಸದ್ಗುರುಗಳೇ ಬೇರೆ ಯಾವುದಾದರೂ ಸಮಯವಿದ್ರೆ ಹೇಳಿ ಮಧ್ಯಾಹ್ನ ಹನ್ನೆರಡಕ್ಕಿಂತ ಇಪ್ಪತ್ತು ನಿಮಿಷ ಮುಂಚೆ ಮತ್ತು ಇಪ್ಪತ್ತು ನಿಮಿಷ ನಂತರ ಸೂರ್ಯಾಸ್ತಕ್ಕಿಂತ ಇಪ್ಪತ್ತು ನಿಮಿಷ ಮುಂಚೆ ಸೂರ್ಯಾಸ್ತದ ನಂತರ ಇಪ್ಪತ್ತು ನಿಮಿಷ ಮಧ್ಯರಾತ್ರಿಗಿಂತ ಇಪ್ಪತ್ತು ನಿಮಿಷ ಮೊದಲು ಮತ್ತು ಮಧ್ಯರಾತ್ರಿ ನಂತರ ಇಪ್ಪತ್ತು ನಿಮಿಷ ಒಂದು ಬಾರಿಗೆ ನಲವತ್ತು ನಿಮಿಷ ದಿನದಲ್ಲಿ ನಾಲ್ಕು ಬಾರಿ ಒಂದು ತರಹದ ಪರಿವರ್ತನೆ ಆಗುತ್ತೆ ಇವುಗಳಿಗೆ ಸಂಧ್ಯಾಕಾಲ ಅಂತ ಕರೀತಾರೆ ಯಾಕಂದರೆ ಈ ಸಮಯದಲ್ಲಿ ಇಡ ಮತ್ತು ಪಿಂಗಳಗಳ ನಡುವಿನ ಸಮತೋಲನ ತೀವ್ರಗತಿಯಲ್ಲಿ ಸ್ಥಳಾಂತರವಾಗುತ್ತೆ ನಿಮ್ಮೊಳಗೆ ಈ ಸ್ಥಳಾಂತರ ತ್ವರಿತಗತಿಯಲ್ಲಿ ಆಗ್ತಾ ಇರೋದರಿಂದ ಆ ಸಮಯದಲ್ಲಿ ಅವುಗಳನ್ನು ಸಮತೋಲನ ಸ್ಥಿತಿಗೆ ತರೋದು ಸುಲಭ ಸ್ವಲ್ಪ ಮಟ್ಟಿಗೆ ಜಗತ್ತಿನ ಹೆಚ್ಚಿನ ಭಾಗದಲ್ಲಿ ಯಾವುದೇ ಆಧ್ಯಾತ್ಮಿಕ ಪ್ರಕ್ರಿಯೆ ಅಥವಾ ಸಾಧನೆ ಮುಂಜಾವು ಸಂಜೆ ಸಂಧ್ಯಾಕಾಲದ ಜೊತೆ ಪರ್ಯಾಯವಾಗಿ ಹೋಗಿದೆ ಈ ಸಮಯ ಬಹಳಷ್ಟು ಅಭ್ಯಾಸಗಳ ಜೊತೆ ಸಮಾನವಾಗಿ ಹೋಗಿದೆ ಹಾಗಾಗಿ ಇಡ ಮತ್ತು ಪಿಂಗಳಾಗಳ ನಡುವೆ ಸಮತೋಲನ ತರೋದು ಬಹಳ ಮುಖ್ಯ ಮಾನವ ಜೀವಿಯ ಸಮರ್ಪಕ ಬೆಳವಣಿಗೆಗಾಗಿ ನಿಮ್ಮಲ್ಲಿ ಸಮತೋಲನ ಇದ್ದಾಗ ನೀವು ನಿಜವಾಗಲೂ ಹಿತವಾದ ಭಾವ ಅನುಭವಿಸ್ತೀರಿ ಯಾವುದೇ ತರಹದ ಏರುಪೇರಾದರೆ ಅಸೌಖ್ಯ ಆಗುತ್ತೆ ಅಲ್ವಾ ನೀವು ಯಾವುದೇ ತರಹದ ಅಸಮತೋಲನ ಅನುಭವಿಸ್ತಾ ಇದ್ರೆ ನಿಮ್ಮಲ್ಲಿ ನೆಮ್ಮದಿ ಇರೋಲ್ಲ ನೀವು ನಿರ್ದಿಷ್ಟ ಸಮತೋಲನ ಸ್ಥಿತಿ ತಲುಪಿದ ಮೇಲೆ ನಿಮಗೆ ನೆಮ್ಮದಿ ಆಗುತ್ತೆ ಹಾಗಾಗಿ ನೆಮ್ಮದಿ ಅನ್ನೋದು ನೀವು ಯಾವುದರ ಮೇಲೆ ಕುಳಿತಿದ್ದೀರಿ ಅಥವಾ ಎಲ್ಲಿ ಇದ್ದೀರಿ ಅನ್ನೋದರ ಮೇಲೆ ಆಗಲ್ಲ ನೆಮ್ಮದಿಯ ನಿರ್ಧಾರ ಆಗೋದು ನೀವು ನಿಮ್ಮೊಳಗೆ ಎಷ್ಟು ಸಮತೋಲನ ಸ್ಥಿತಿಯಲ್ಲಿದ್ದೀರಾ ಅನ್ನೋದರ ಮೇಲೆ ದುರದೃಷ್ಟವಶಾತ್ ಪ್ರತಿಯೊಬ್ಬ ಮನುಷ್ಯನಿಗೆ ಇರಬೇಕಾದ ಈ ನೆಮ್ಮದಿ ಬಹಳಷ್ಟು ಜನರಿಗೆ ನಿರಾಕರಿಸಲಾಗಿದೆ ಸಂಪೂರ್ಣ ನಿಶ್ಚಿಂತರಾಗಿ ಒಂದು ಕಡೆ ಕುಳಿತುಕೊಳ್ಳೋದು ಬಹಳಷ್ಟು ಜನರಿಗೆ ಆಗೋಲ್ಲ ಅಲ್ವಾ ಸುಮ್ಮನೆ ನಿಶ್ಚಿಂತವಾಗಿ ಕುಳಿತುಕೊಳ್ಳೋದು ಸಂಪೂರ್ಣ ನಿಶ್ಚಿಂತವಾಗಿ ಇದು ಆಗೋಲ್ಲ ನಿಶ್ಚಿಂತತೆ ಇಲ್ಲದಿದ್ದರೆ ಅಲ್ಲಿ ಅನಾರೋಗ್ಯ ನೀವು ವೈದ್ಯಕೀಯವಾಗಿ ನಿರ್ಣಯಿಸಲ್ಪಟ್ಟಿರಲಿ ಅಥವಾ ಇಲ್ಲದೇ ಇರಲಿ ಅದು ರೋಗವೇ ಈ ರೋಗ ಹೀಗೆ ಮುಂದುವರೆದರೆ ಕಾಲಾಂತರದಲ್ಲಿ ಅದು ದೇಹದಲ್ಲೇ ಕಾಣಿಸಿಕೊಳ್ಳುತ್ತೆ ದೇಹದ ಯಾವುದೋ ಭಾಗ ಕೆಲಸ ಸರಿಯಾಗಿ ಮಾಡದೆ ಅದಕ್ಕೆ ನಾವು ಏನೋ ಒಂದು ಕಾಯಿಲೆಯ ಹೆಸರಿಡುತ್ತೇವೆ ಪ್ರತಿಯೊಂದು ಸಮಸ್ಯೆಗೂ ಚಿತ್ರ ವಿಚಿತ್ರ ಹೆಸರುಗಳನ್ನು ಇಡ್ತಾ ಇದ್ದಾರೆ ಆದರೆ ಈ ವ್ಯವಸ್ಥೆ ತನ್ನ ನಿಗದಿತ ಅವಧಿಯವರೆಗೆ ಕೆಲಸ ಮಾಡದೇ ಇರೋದಕ್ಕೆ ಮೂಲಭೂತ ಕಾರಣ ಅಂದರೆ ನಾವು ಅದನ್ನು ಬೇರೆ ಬೇರೆ ಮಟ್ಟದ ಅಸಂತಲಿತ ಸ್ಥಿತಿಯಲ್ಲಿ ಇಟ್ಟಿದ್ದೀವಿ ನಿಮ್ಮ ಕಾರನ್ನು ಬರೀ ಎರಡು ಚಕ್ರಗಳ ಮೇಲೆ ಯಾವಾಗಲೂ ಓಡಿಸ್ತಿದ್ರೆ ಅದು ಕೆಟ್ಟು ನಿಂತು ಹೋಗುತ್ತೆ ಅಂತ ನಿಮಗೆ ಗೊತ್ತು ಹಾಗಾಗಿ ಪೂರ್ತಿ ವ್ಯವಸ್ಥೆಯನ್ನು ಸರಿಯಾಗಿ ಇಡ್ತಾ ಇಲ್ಲ ಸರಿಯಾಗಿ ಸಮತೋಲನ ವ್ಯವಸ್ಥೆಯಲ್ಲಿ ಇಲ್ಲ ಸಮತೋಲನದಲ್ಲಿ ಇದ್ದಾಗಲೇ ನೀವು ನೆಮ್ಮದಿಯಿಂದ ಇರ್ತೀರಿ ಇಲ್ಲದಿದ್ದರೆ ನೆಮ್ಮದಿ ಇರೋಲ್ಲ ಆಂತರ್ಯದಲ್ಲಿ ಸಮತೋಲನ ಇಲ್ಲದಿದ್ದರೆ ನೆಮ್ಮದಿಯ ಅನುಭವ ಆಗೋಲ್ಲ ನೀವು ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಿಶ್ಚಲರಾಗುವಿರಿ ಆದರೆ ಮನುಷ್ಯರು ಅಸ್ವಸ್ಥರಾಗಿದ್ದಾರೆ ಏಕೆಂದರೆ ಅವರಿಗೆ ನಿಶ್ಚಲವಾಗಿರುವುದು ಗೊತ್ತಿಲ್ಲ ಸರಿಯಾದ ಸಮತೋಲನ ಇರದ ಹೊರತು ನಿಶ್ಚಲತೆ ಬರಲ್ಲ ನೀವು ಸಂಪೂರ್ಣ ಸಮತೋಲನ ಸ್ಥಿತಿಯಲ್ಲಿ ಇದ್ದಾಗಲೇ ನೀವು ಆಂತರ್ಯದಲ್ಲಿ ನಿಶ್ಚಲವಾಗಿರಬಹುದು ಇಲ್ಲದಿದ್ದರೆ ಅದು ಸಾಧ್ಯ ಇಲ್ಲ